ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ವಿಸ್ಮಯ ಗೋಮಂದಿರ ವತಿಯಿಂದ ನನ್ನ ಕನಸು ನನ್ನ ಹೊಸದುರ್ಗದ ವಾರ್ಷಿಕೋತ್ಸವ ಮತ್ತು ಗೋಮಂದಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಇದೇ ತಿಂಗಳು 22ನೇ ತಾರೀಕು ಸೋಮವಾರ ಸಂಜೆ 5 ಗಂಟೆಗೆ ಮಳಲಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅನ್ನದಾತರೊಂದಿಗೆ ಬೆಳದಿಂಗಳ ಸವಿಭೋಜನ ಅಂತ ಕೂಡ ಒಂದು ಕಾರ್ಯಕ್ರಮವನ್ನು ಜೋಡಿಸಿದ್ದೀವಿ. ಅಂದರೆ ಅನ್ನದಾತರು ವರ್ಷ ಇಡೀ ನಮಗೆ ಅನ್ನವನ್ನು ಬೆಳೆದು ಅನೇಕ ರೀತಿಯ ಆಹಾರ ಪದಾರ್ಥಗಳನ್ನು ಬೆಳೆದು ನಮಗೆ ಕೊಡ್ತಾರೆ. ತಿಂಗಳಿಗೆ ಒಮ್ಮೆ ಆದರೂ ಅನ್ನದಾತರಿಗೆ ಅನ್ನದಾನವನ್ನು ಮಾಡೋಣ ಅಂಥೇಳಿ ಪ್ರಾರಂಭ ಮಾಡಿ 5 ತಿಂಗಳಾಯಿತು. ಕಳೆದ 5 ತಿಂಗಳಿಂದ ಮಳಲಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. 22ನೇ ತಾರೀಕು ವಿಸ್ಮಯ ಗೋಮಂದಿರದ ಲೋಕಾರ್ಪಣೆ, ಜೊತೆಯಲ್ಲಿ ಬೆಳದಿಂಗಳ ಸವಿಭೋಜನಕ್ಕೆ ತಾವೆಲ್ಲರೂ ಬರಬೇಕು ಅಂತ ಈ ಮೂಲಕ ಆಹ್ವಾನಿಸ್ತಾ ಇದ್ದೀವಿ. ವಿಸ್ಮಯ ಗೋಮಂದಿರ ಮಳಲಿಗೆ 22ನೇ ತಾರೀಕು ಸುಮಾರು 25 ಗೋಗಳನ್ನ ಮೊದಲನೇ ಹಂತದಲ್ಲಿ ತರ್ತಾ ಇದ್ವಿ. 2ನೇ ಹಂತ, 3ನೇ ಹಂತ, 4ನೇ ಹಂತದಲ್ಲಿ ಸುಮಾರು 250 ಆಕಳುಗಳು ಬರ್ತಾ ಇದೆ. ಆ ಗೋಗಳ ಮುಖಾಂತರ ಸಾವಯವ ಕೃಷಿಗೆ ಉತ್ತೇಜನ ನೀಡ್ತಾ ಇದ್ದೀವಿ. ಅಂದರೆ ಸಾವಯವ ಕೃಷಿ ಮಾಡಬೇಕು, ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು ಅಂದರೆ ಗೋ ಆಧಾರಿತ ಕೃಷಿನೇ ಇಡೀ ಪ್ರಪಂಚದಲ್ಲಿ ಮೂಲವಾಗಿದ್ದಿದ್ದು, ಆನಂತರ ರಾಸಾಯನಿಕಗಳು ಬಂತು, ಆ ರಾಸಾಯನಿಕಗಳಿಂದ ಏನೆಲ್ಲ ದುಷ್ಪರಿಣಾಮ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ತರ್ತಾಗಿ ಮತ್ತೆ ಗೋ ಆಧಾರಿತ ಕೃಷಿ ಕಡೆ ಇಡೀ ಪ್ರಪಂಚದ ಒಲವು ಬಂದಿರೋದರಿಂದ ಅನೇಕ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಹೊಸದುರ್ಗದಲ್ಲಿ ವಿಸ್ಮಯ ಗೋಮಂದಿರ ವತಿಯಿಂದ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಲಿಕ್ಕಾಗಿಯೇ ವಿಸ್ಮಯ ಗೋಮಂದಿರವನ್ನು ಸ್ಥಾಪನೆ ಮಾಡಿ 22ನೇ ತಾರೀಕು ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ವಿ. ಜೊತೆಗೆ ಹೋದ ವರ್ಷ ಇದೇ ಜನವರಿ 22-23ನೇ ಇಸವಿಯಲ್ಲಿ ನನ್ನ ಕನಸು ನನ್ನ ಹೊಸದುರ್ಗ ಅಂತ ಪಂಚವಾರ್ಷಿಕ ಯೋಜನೆಯನ್ನು ಅನಾವರಣ ಮಾಡಿದ್ದು, ಅದರ ವಾರ್ಷಿಕೋತ್ಸವವನ್ನು ಕೂಡ ಇದೇ ವೇದಿಕೆಯಲ್ಲಿ ಆಚರಿಸ್ತಾ ಇದ್ವಿ. ಜೊತೆಯಲ್ಲಿ ಎಲ್ಲ ರೈತ ಬಾಂಧವರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಅಂದರೆ ಅನ್ನದಾತರೊಂದಿಗೆ ಬೆಳದಿಂಗಳ ಸವಿಭೋಜನ ಕಾರ್ಯಕ್ರಮ ಇದೇ ಸೋಮವಾರ ಸಂಜೆ 5 ಗಂಟೆಗೆ ಮಳಲಿಯ ವಿಸ್ಮಯ ಗೋಮಂದಿರಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ಅನ್ನದಾನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು. ಜೊತೆಗೆ ಬೆಳದಿಂಗಳ ಸವಿಭೋಜನವನ್ನು ತಾವೆಲ್ಲರೂ ಕುಟುಂಬದೊಂದಿಗೆ, ಸ್ನೇಹಿತರು, ಬಂಧು ಬಾಂಧವರೊಂದಿಗೆ ಬಂದು ಸವಿಯನ್ನು ಸವಿಬೇಕಾಗಿ ವಿನಂತಿ. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.